ಬಹುಶಃ ಕಳೆದ ಬಾರಿ ಬಂದಾಗ ಇಲ್ಲಿಗೆ ಇಂತಿಷ್ಟು ಪೂಜೆಗೆ ದುಡ್ಡು ಆ ಥರದ್ದು ನಾವೇನು ನೋಡಿರಲಿಲ್ಲ. ಈಗ ಯಾಕೆ ಹಾಕಲಾಗಿದೆ ಅಂತ ಹೇಳಿದ್ರೆ, ಗುರುಗಳೇ ಹೇಳಿದ ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಿ ನಮ್ಮದೊಂದು ಪುಟ್ಟ ಸಹಾಯ, ಮತ್ತು ದೇವಸ್ಥಾನಗಳಿಗೆ ಹೋದಾಗ ಕೂಡ ಬರಿಗೈಯಲ್ಲಿ ಹೋಗಬಾರ್ದು ಅನ್ನೋ ಒಂದು ಮಾತು ಕೂಡ ಇದೆ. ಹಾಗಾಗಿ ನಿಮ್ಮ ಕೈಲಾದಷ್ಟು ಬಂದು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗಿ, ಅಥವಾ ತುಂಬ ದೊಡ್ಡ ದೊಡ್ಡ ಮಟ್ಟದ ಪೂಜೆಯನ್ನೇನು ತಾವಿಲ್ಲೇನು ಮಾಡಿಸೋದಿಲ್ಲ. ಇಲ್ಲಿ ಮುಖ್ಯವಾಗಿ ಕೂಷ್ಮಾಂಡ ಆರತಿ ಅಷ್ಟೇ, 251 ರೂಪಾಯಿ ಕೂಷ್ಮಾಂಡ ಆರತಿ ಇರುತ್ತೆ, ಅದನ್ನು ಆರತಿ ಮಾಡಿಸ್ಕೊಂಡು ಸಾಕಾಗುತ್ತೆ. ಮತ್ತೆ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳಲ್ಲಿ ಕಾಲಭೈರವ ಸಹಿತ ಪ್ರತ್ಯಂಗಿರ ಹೋಮ. ಪ್ರತ್ಯಂಗಿರ ಹೋಮ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದಾಗ, ಮನೇಲಿ ಏನೋ ಒಂದು ಕಾಡಾಟ ಇರುತ್ತೆ. ಇವಾಗ ಎಷ್ಟೋ ಜನ ಬಂದು ಹೇಳ್ತಾರೆ, ಗುರುಗಳೇನು ಅಡುಗೆ ಮನೆ ನಿಂತಿರ್ತೀನಿ, ಏನೋ ಒಂದು ನೆರಳು ಓಡದಾರ್ದಂಗೆ ಇರುತ್ತೆ, ನಾವು ಬೆಡ್ರೂಮಲ್ಲಿ ಮಲಗಿರ್ತೀವಿ, ಯಾವುದೋ ಒಂದು ನೆರಳು ನಮ್ಮನ್ನು ನೋಡ್ದಂಗೆ ಇರುತ್ತೆ. ಅಂಥವ್ರು ಬಂದು ಇಲ್ಲಿ ಹೋಮಗಳನ್ನ ಮಾಡಿ ಅನೇಕ ಜನರು ಒಳಿತನ್ನ ಕಂಡಿದ್ದಾರೆ. ಅದು ಅಂಥ ಭಾವನೆಗಳು ಯಾರಿಗೇ ಇದ್ದರೆ ಖಂಡಿತ ಬಂದು ಕೆಲವು ಮಂತ್ರಗಳು ಬರ್ಕೊಡ್ತೀನಿ, ಆ ಮಂತ್ರ ಓದಲಿ. ಮತ್ತು ಹಾಗೆ ಇಲ್ಲಿ ಪ್ರತ್ಯಂಗಿರ ಹೋಮಕ್ಕೆ ಪಾಲ್ಗೊಂಡು ಆ ಹೋಮದಲ್ಲಿ ಒಂದು 3 ಹಿಡಿ ಮೆಣಸಿನಕಾಯಿನ ಅವರ ಮುಖಕ್ಕೆ ಸುತ್ತಿ ಆ ಹೋಮಕ್ಕೆ ಹಾಕಿದ್ರೆ ಎಂತ ಒಂದು ನೆಗೆಟಿವ್ ಎನರ್ಜಿಸ್ ಇದ್ರು, ಯಾರೇ ಒಂದು ಮಾಟ ಮಂತ್ರ ಮಾಡಿದ್ರು, ಆ ಹೋಮದಿಂದ ಖಂಡಿತ ದೃಷ್ಟಿ ಎಲ್ಲ ಕಳೆಯುತ್ತೆ ಅನ್ನೋ ಕಾರಣಕ್ಕೆ ಕಣ್ದೃಷ್ಟಿ ಅಷ್ಟೊಂದು ಪರಿಣಾಮಕಾರಿ. ದೃಷ್ಟಿ ಬಿದ್ದರೂ ಕಣ್ದೃಷ್ಟಿ ಬೀಳಬಾರ್ದು ಅಂತ, ಅದು ಎಸ್ಪೆಷಲಿ ಮನುಷ್ಯಂದ. ಆ ದೃಷ್ಟಿ ಬಿದ್ದಾಗ ಕೆಲವರಿಗೆ ತುಂಬಾ ಆ ತರ ಸುಮಾರು 1000 ಜನ ಬರ್ತಾರೆ, ಸರ್ ಫಂಕ್ಷನ್ ಬಂದು ಮೈಕೈ ನೋವು ಎದ್ದೊಳಕ್ ಆಗ್ತಾ ಇಲ್ಲ ಅಂತ ಅಂತವ್ರು ಬಂದು ಇಲ್ಲಿ ದೃಷ್ಟಿಯನ್ನ ತೆಗೆಸ್ಕೊಂಡ್ರೆ ಖಂಡಿತ ಪರಿಹಾರ ಆಗುತ್ತೆ. ಪರಿಹಾರ ಆದಂತ 1000 ಉದಾಹರಣೆಗಳ ನಾನು ಕೇಳ್ಬೋದು.